ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಹ್ಯಾಕಾಶದ ಬಗ್ಗೆ 10 ಅದ್ಭುತ ಮತ್ತು ಆಸಕ್ತಿದಾಯಕ ಸಂಗತಿಗಳನ್ನ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಮುವಾಮುವಾ, ಇದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿಗೆ ಪ್ರವೇಶಿಸಿದ ಮೊಟ್ಟ ಮೊದಲ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್. ಇದನ್ನ 19 ಅಕ್ಟೋಬರ್ 2017 ಹವಾಯಿದಲ್ಲಿರೋ ಪಾನ್ ಸ್ಟಾರ್ಸ್ ಅನ್ನೋ ಟೆಲಿಸ್ಕೋಪ್ ಕಂಡಿಡಿತು. ಈ ಓಮುವಾಮುವಾ ಸುಮಾರು 100 ರಿಂದ 1000 ಮೀಟರ್ ಉದ್ದ ಮತ್ತು 35 ರಿಂದ 167 ಮೀಟರ್ ದಪ್ಪ ಇದೆ. ಇದು ಡಾರ್ಕ್ ರೆಡ್ ಕಲರ್ ನ ಹೊಂದಿದೆ. ಹಾಗೆ ಇದು ನಮ್ಮ ಭೂಮಿಯಿಂದ ಸುಮಾರು 33.5 ದಶಲಕ್ಷ ಕಿಲೋಮೀಟರ್ಸ್ ದೂರದಿಂದ ಹಾದು ಹೋಯಿತು. ಆದ್ರೆ ಇತ್ತೀಚೆಗೆ ಅಂದ್ರೆ ಜನವರಿ 4, 2021 ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆವಿ ಲೋಬ್ ಈ ಓಮುವಾಮುವಾ ಒಂದು ಏಲಿಯನ್ ಜಂಕ್ ಅಂತ ಕ್ಲೈಮ್ ಮಾಡಿ ಹಾಗೆ ಅವರ ಅಪ್ಕಮಿಂಗ್ ಬುಕ್ ಅಲ್ಲಿ ಅದರ ಬಗ್ಗೆ ಬರೆದಿದ್ದಾರೆ. ಸೊ ಈಗ ನಾಸಾದ ಕೆಲ ವಿಜ್ಞಾನಿಗಳು ಈ ಓಮುವಾಮುವಾದ ಡೇಟಾವನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡ್ತಿದ್ದಾರೆ. ನಮ್ಮ ಮಿಲ್ಕಿವೇ ಗ್ಯಾಲೆಕ್ಸಿಯ ಮಧ್ಯಭಾಗವನ್ನ ಗ್ಯಾಲೆಕ್ಟಿಕ್ ಸೆಂಟರ್ ಅಂತೀವಿ. ಈ ಗ್ಯಾಲೆಕ್ಟಿಕ್ ಸೆಂಟರ್ ಅಲ್ಲಿ ಒಂದು ಸೂಪರ್ ಮ್ಯಾಸಿವ್ ಬ್ಲಾಕ್ ಹೋಲ್ ಇದೆ. ಅದರ ಹೆಸರು ಸೆಜಿಟೇರಿಯಸ್ ಎಸ್ಟರ್. ಈ ಗ್ಯಾಲೆಕ್ಟಿಕ್ ಸೆಂಟರ್ ಇಂದ ಸುಮಾರು 26,670 ಲೈಟ್ ಇಯರ್ಸ್ ದೂರದಲ್ಲಿ ಇಲ್ಲಿ ನಮ್ಮ ಸೌರ ಮಂಡಲ ಮತ್ತು ನಮ್ಮ ಭೂಮಿ ಇದೆ. ಕಳೆದ ವರ್ಷ ಅಂದ್ರೆ ಡಿಸೆಂಬರ್ 18, 2020 ನಮ್ಮ ಸೌರ ಮಂಡಲವು ಸಜಿಟೇರಿಯಸ್ ಕನ್ಸ್ಟಿಲೇಷನ್ ಅಲ್ಲಿಗೆ ಪ್ರವೇಶಿಸಿತು. ಮತ್ತೆ ಜನವರಿ 20, 2021 ನಾವು ಕ್ಯಾಪ್ರಿಕೋರ್ನಸ್ ಕನ್ಸ್ಟಿಲೇಷನ್ ಅಲ್ಲಿಗೆ ಎಂಟರ್ ಆಗ್ತೀವಿ. ಈಗ ನಮ್ಮ ಭೂಮಿಯಿಂದ ನಮ್ಮ ಮಿಲ್ಕಿವೇ ಗ್ಯಾಲೆಕ್ಸಿಯ ಕೊನೆ ಸುಮಾರು 50,000 ಲೈಟ್ ಇಯರ್ಸ್ ದೂರದಲ್ಲಿದೆ. ಅಂದ್ರೆ ಇಲ್ಲಿಂದ ನಾವು ಈವನ್ ಲೈಟ್ ಸ್ಪೀಡ್ ಅಲ್ಲಿ ಹೋದ್ರೂ ಸಹ ನಮ್ಮ ಮಿಲ್ಕಿವೇ ಗ್ಯಾಲೆಕ್ಸಿಯ ಕೊನೆಗೆ ಸೇರಲು 50,000ಕ್ಕಿಂತ ಹೆಚ್ಚು ವರ್ಷ ಬೇಕು. ನಮ್ಮ ಭೂಮಿ ಅದರ ಸುತ್ತ ಅದು ಒಂದು ಕಂಪ್ಲೀಟ್ ರೊಟೇಷನ್ ಹಾಕೋದನ್ನ ನಾವು ಸಿಡೇರಿಯಲ್ ಡೇ ಅಂತೀವಿ. ಒಂದು ಸಿಡೇರಿಯಲ್ ಡೇಗೆ 23 ಗಂಟೆ 56 ನಿಮಿಷ ಇರತ್ತೆ. ನಮ್ಮ ಭೂಮಿ ಸೂರ್ಯನ ಸುತ್ತ ಒಂದು ಕಂಪ್ಲೀಟ್ ರೊಟೇಷನ್ ಹಾಕೋದಿಕ್ಕೆ ಸುಮಾರು 365 ದಿನ ತಗೊಳ್ಳುತ್ತೆ. ಇದನ್ನ ಒಂದು ಸಿಡೇರಿಯಲ್ ಇಯರ್ ಅಂತೀವಿ. ಹಾಗೆ ನಮ್ಮ ಸೂರ್ಯ ಇಡೀ ಈ ಸೌರ ಮಂಡಲದ ಜೊತೆ ಗ್ಯಾಲೆಕ್ಟಿಕ್ ಸೆಂಟರ್ ಸುತ್ತ ಒಂದು ಕಂಪ್ಲೀಟ್ ರೊಟೇಷನ್ ಹಾಕೋದಿಕ್ಕೆ ಸುಮಾರು 225 ದಶಲಕ್ಷ ವರ್ಷಗಳ ಸಮಯ ತಗೊಳ್ಳುತ್ತೆ. ಇದನ್ನ ನಾವು ಕಾಸ್ಮಿಕ್ ಇಯರ್ ಅಂತೀವಿ. ನಮ್ಮ ಭೂಮಿಗೆ ಸೂರ್ಯನ ನಂತರ ಹತ್ತಿರವಿರೋ ಮತ್ತೊಂದು ನಕ್ಷತ್ರ ಪ್ರಾಕ್ಸಿಮ ಸೆಂಟೌರಿ. ಇದು ನಮ್ಮ ಭೂಮಿಯಿಂದ 4.24 ಲೈಟ್ ಇಯರ್ಸ್ ಅಂದ್ರೆ ಇಷ್ಟು ಟ್ರಿಲಿಯನ್ ಕಿಲೋಮೀಟರ್ಸ್. ಇದು ಎಷ್ಟು ದೂರ ಅಂತ ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗೋ ರೀತಿ ಹ್ಯೂಮನ್ ಸ್ಕೇಲ್ ಅಲ್ಲಿ ಹೇಳ್ತೀನಿ ಕೇಳಿ. ಉದಾಹರಣೆಗೆ ನೀವು ನಮ್ಮ ಸೂರ್ಯ ಮತ್ತು ಈ ಪ್ರಾಕ್ಸಿಮ ಸೆಂಟೌರಿ ಎರಡು ರಾಗಿ ಧಾನ್ಯಗಳ ಸೈಜ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ನಮ್ಮ ಸೂರ್ಯ ಅನ್ನೋ ರಾಗಿ ಧಾನ್ಯವನ್ನ ಬ್ಯಾಂಗ್ಳೂರಲ್ಲಿ ಮತ್ತು ಪ್ರಾಕ್ಸಿಮ ಸೆಂಟೌರಿ ಅನ್ನೋ ರಾಗಿ ಧಾನ್ಯವನ್ನ ಚಿತ್ರದುರ್ಗದಲ್ಲಿ ಹಿಡಿ. ಸೊ ಆಗ ಅವುಗಳ ಮಧ್ಯ ಎಷ್ಟು ದೂರ ಇರತ್ತೋ ನಮ್ಮ ಭೂಮಿ ಮತ್ತು ಈ ಪ್ರಾಕ್ಸಿಮ ಸೆಂಟೌರಿ ಮಧ್ಯ ಅದಕ್ಕಿಂತ ಜಾಸ್ತಿ ದೂರ ಇರತ್ತೆ. ಸೊ ಗೈಸ್, ಈ ದೂರವನ್ನ ನಾವು ಊಹೆ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯವಾಗದಷ್ಟಿರತ್ತೆ. ಈಗ ನಮ್ಮ ಹತ್ರ ಇರೋ ಟೆಕ್ನಾಲಜಿಯಿಂದ ನಮ್ಮ ನೈಬರ್ಹುಡ್ ಸ್ಟಾರ್ ಸಿಸ್ಟಮ್ಗೂ ಹೋಗೋದಿಕ್ಕೆ ಕೆಲವೊಂದು 1,00,000 ವರ್ಷ ಬೇಕು. ಈ ನಮ್ಮ ಸೌರ ಮಂಡಲದಲ್ಲೇ ಅತ್ಯಂತ ದೊಡ್ಡ ಚಂದ್ರ ಗುರುಗ್ರಹದ ಸುತ್ತ ಆರ್ಬಿಟ್ ಆಗ್ತಿರೋ ಗ್ಯಾನಿಮೈಡ್. ಇದು ಬುಧ ಗ್ರಹಕ್ಕಿಂತ ದೊಡ್ಡದಾಗಿರತ್ತೆ. ಈ ಗ್ಯಾನಿಮೈಡಿನ ವ್ಯಾಸ 5,268 ಕಿಲೋಮೀಟರ್. ಹಾಗೆ ನಮ್ಮ ಸೌರ ಮಂಡಲದಲ್ಲೇ ಅತ್ಯಂತ ಚಿಕ್ಕ ಚಂದ್ರ ಮಂಗಳ ಗ್ರಹದ ಸುತ್ತ ಆರ್ಬಿಟ್ ಆಗ್ತಿರೋ ಡಿಮೋಸ್. ಇದರ ವ್ಯಾಸ 12.4 ಕಿಲೋಮೀಟರ್ ಇರತ್ತೆ. ನಮ್ಮ ಭೂಮಿಯ ನ್ಯಾಚುರಲ್ ಸ್ಯಾಟಿಲೈಟ್ ಆದ ನಮ್ಮ ಚಂದ್ರನ ವ್ಯಾಸ ಸುಮಾರು 3,474 ಕಿಲೋಮೀಟರ್. ಹಾಗೆ ಇದು ನಮ್ಮ ಭೂಮಿಯಿಂದ ಸುಮಾರು 384,400 ಕಿಲೋಮೀಟರ್ ದೂರದಲ್ಲಿದೆ. ನ್ಯೂಟ್ರಾನ್ ಸ್ಟಾರ್ಸ್ ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೆಚ್ಚು ಡೆನ್ಸಿಟಿಯನ್ನು ಹೊಂದಿರೋ ಆಬ್ಜೆಕ್ಟ್ಸ್ ಗಳಲ್ಲಿ ಇವು ಸಹ ಒಂದು. ಡೆನ್ಸಿಟಿ ಎಷ್ಟು ಹೆಚ್ಚಾಗಿದ್ರೆ ಗ್ರಾವಿಟಿ ಸಹ ಅಷ್ಟು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಈ ಡೆನ್ಸಿಟಿ ಮತ್ತು ಗ್ರಾವಿಟಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ನಿಮಗ್ ಗೊತ್ತಾ, ಒಂದು ಆವರೇಜ್ ನ್ಯೂಟ್ರಾನ್ ಸ್ಟಾರಿನ ಡೆನ್ಸಿಟಿ ಸುಮಾರು 10 ಟು ದಿ ಪವರ್ ಆಫ್ 17 ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಇರತ್ತೆ.
ಇಷ್ಟು ಡೆನ್ಸಿಟಿ ಇರೋದ್ರಿಂದ ನೀವು ಒಂದು ವಸ್ತುವನ್ನ ಆ ನ್ಯೂಟ್ರಾನ್ ಸ್ಟಾರ್ ಸರ್ಫೇಸ್ಗೆ 1 meter ಡಿಸ್ಟೆನ್ಸ್ ಮೇಲಿಂದ ಬಿಟ್ರೆ ಅದರ ವೇಗವು ಸೆಕೆಂಡ್ಗೆ ಸುಮಾರು 2,000 kilometers ವರೆಗೂ ಹೆಚ್ಚಾಗುತ್ತೆ. ನಿಮಗ್ ಗೊತ್ತಾ, ಪ್ರತಿದಿನ ನಮ್ಮ ಭೂಮಿ ಮೇಲೆ 17-20 ಮಿಟ್ಯೂರೈಟ್ಸ್ ಬೀಳತಂತೆ. ಈ ಮಿಟ್ಯೂರೈಟ್ಸ್ ಸ್ಪೀಡ್ ಆಫ್ ಸೌಂಡ್ ಕಿಂತ 5 times ಹೆಚ್ಚು ವೇಗವಾಗಿ ನಮ್ಮ ಭೂಮಿಯ ಅಟ್ಮೋಸ್ಫಿಯರ್ಗೆ ಎಂಟರ್ ಆಗುತ್ತೆ. ಆದ್ರೆ ನಮ್ಮ ಭೂಮಿಯ ಅಟ್ಮೋಸ್ಫಿಯರ್ ಅಲ್ಲಿರೋ ಗ್ಯಾಸಸ್ ಫ್ರಿಕ್ಷನ್ ನ ಉಂಟು ಮಾಡುತ್ತೆ. ಆದ್ದರಿಂದ ಅವು ನಮ್ಮ ಭೂಮಿಯ ಸರ್ಫೇಸ್ಗೂ ರೀಚ್ ಆಗದೇನೆ ಮೇಲೇನೆ ಸುಟ್ಟು ಬೂದಿ ಆಗ್ಬಿಡತ್ತೆ. ಒಂದು ವೇಳೆ ಆ ಮಿಟ್ಯೂರೈಟ್ ಸ್ವಲ್ಪ ದೊಡ್ಡದಾಗಿದ್ರೆ ಅದು ಶಾಕ್ ವೇವ್ಸ್ ನ ಪ್ರೊಡ್ಯೂಸ್ ಮಾಡತ್ತೆ. ಅದರಿಂದ ನಮ್ಮ ಮನೆಯ ಕಿಟಕಿಗಳಿಗಿರೋ ಗ್ಲಾಸಸ್ ಚೂರ್ ಚೂರ್ ಆಗ್ಬಿಡತ್ತೆ. ಹಾಗೆ ಅದು 2 kilometers ಇದ್ರೆ ಅದು ಗ್ಲೋಬಲ್ ಎಫೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ. ನಾಸಾ, ಎಲನ್ ಮಸ್ಕ್ ಮತ್ತು ಹಾಲಿವುಡ್ ಸೂಪರ್ ಸ್ಟಾರ್ ಆದ ಟಾಮ್ ಕ್ರೂಸ್ ಸೇರಿ ಔಟರ್ ಸ್ಪೇಸ್ ಗೆ ಹೋಗಿ ಅವರ ಹೊಸ ಚಿತ್ರದ ಶೂಟಿಂಗ್ ಮಾಡೋದಕ್ಕೆ ಪ್ಲಾನ್ ಮತ್ತು ಬಜೆಟ್ ರೆಡಿ ಮಾಡ್ತಿದ್ದಾರಂತೆ. ಈ ಸಿನಿಮಾ ಎಡ್ಜ್ ಆಫ್ ಟುಮಾರೋ ಸಿನಿಮಾದ ಸೀಕ್ವೆಲ್. ಈ ಚಿತ್ರದ ನಿರ್ದೇಶಕ ಡಾಗ್ ಲಿಮನ್. ಒಂದು ವೇಳೆ ಇದು ಸಕ್ಸಸ್ ಆದ್ರೆ ಔಟರ್ ಸ್ಪೇಸ್ ಅಲ್ಲಿ ಶೂಟ್ ಆದ ಮೊದಲ ಚಿತ್ರ ಅಂತ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಗೆ ಸೇರತ್ತೆ. ನಮ್ಮ ವಿಜ್ಞಾನಿಗಳು ಈ ಅಬ್ಸರ್ವೇಬಲ್ ಯೂನಿವರ್ಸ್ ಅಲ್ಲಿ ಇದುವರೆಗೂ ಕಂಡುಹಿಡಿದ ಅತ್ಯಂತ ದೊಡ್ಡ ಗ್ಯಾಲಕ್ಸಿ IC 1101. ಇದನ್ನ June 19, 1790 ಬ್ರಿಟಿಷ್ ಆಸ್ಟ್ರೋನಮರಾದ ಫ್ರೆಡ್ರಿಕ್ ವಿಲಿಯಂ ಹರ್ಷೆಲ್ ಕಂಡುಹಿಡಿದ್ರು. ನಿಮಗ್ ಗೊತ್ತಾ, ಈ ಗ್ಯಾಲಕ್ಸಿಯಲ್ಲಿ ಸುಮಾರು 100 trillion ಗಿಂತ ಹೆಚ್ಚು ನಕ್ಷತ್ರಗಳಿವೆ ಅಂತೆ. ಇದರ ವ್ಯಾಸ ಸುಮಾರು 3.9139 million ಲೈಟ್ ಇಯರ್ಸ್ ಇದೆ. ಅಂದ್ರೆ ಇದು ನಮ್ಮ ಮಿಲ್ಕಿವೆ ಗ್ಯಾಲಕ್ಸಿಕ್ಕಿಂತ 6 times ದೊಡ್ಡದಾಗಿದೆ. ಈ IC 1101 ಗ್ಯಾಲಕ್ಸಿ ನಮ್ಮ ಭೂಮಿಯಿಂದ ಸುಮಾರು 1.04 billion ಲೈಟ್ ಇಯರ್ಸ್ ದೂರದಲ್ಲಿ ವರ್ಗೋ ಕನ್ಸ್ಟಿಲೇಷನ್ ಅಲ್ಲಿದೆ. PSR J1748-24468 ಇದೊಂದು ನ್ಯೂಟ್ರಾನ್ ಸ್ಟಾರ್. ಇದು ನಮ್ಮ ಭೂಮಿಯಿಂದ ಸುಮಾರು 18,000 ಲೈಟ್ ಇಯರ್ಸ್ ದೂರದಲ್ಲಿದೆ. ಈ ನ್ಯೂಟ್ರಾನ್ ಸ್ಟಾರಿನ ವ್ಯಾಸ ಕೇವಲ 32 kilometers ಮಾತ್ರ ಇರತ್ತೆ. ಹಾಗೆ ಇದರ ತೂಕ ಕೇವಲ 2 solar masses ಮಾತ್ರ ಇರತ್ತೆ. ಅಂದ್ರೆ ನಮ್ಮ ಸೂರ್ಯನಿಗೆ ಹೋಲಿಸಿದರೆ ಇದು 2 times ಹೆಚ್ಚು ತೂಕ ಇರತ್ತೆ. ನಿಮಗ್ ಗೊತ್ತಾ, ಅದರ ಸುತ್ತ ಅದು ಸೆಕೆಂಡ್ಗೆ ಸುಮಾರು 716 rounds ಹಾಕ್ತಿರತ್ತೆ. ಹಾಗೆ ಇದರ ಈಕ್ವೇಟರ್ ಹತ್ತಿರ ಸ್ಪಿನ್ನಿಂಗ್ ಸ್ಪೀಡ್ ಸುಮಾರು 24% ಸ್ಪೀಡ್ ಆಫ್ ಲೈಟ್ ವೇಗದಿಂದ, ಅಂದ್ರೆ ಸೆಕೆಂಡ್ಗೆ ಸುಮಾರು 72,000 kilometers ವೇಗದಿಂದ ಸುತ್ತುತ್ತಾ ಇರತ್ತೆ. ಆದ್ರೆ ನಮ್ಮ ಭೂಮಿ ಈಕ್ವೇಟರ್ ಹತ್ತಿರ ಸೆಕೆಂಡ್ಗೆ ಸುಮಾರು 0.4638 kilometers ಸ್ಪೀಡ್ ಇಂದ ಮಾತ್ರ ಸುತ್ತುತ್ತಾ ಇರತ್ತೆ.